ತರಕಾರಿಯಲ್ಲಿ ಜನಗಳು ತಿನ್ನುವುದಿಲ್ಲ, ನಾನು ಹೇಳುದು ಬೆಸ್ಟ್. ನಿನಗೆ ತರಕಾರಿಯಲ್ಲಿ ಬೆಸ್ಟ್ ಗೆಣಸು, ಆದರೆ ಕಡಲೆ ಕ್ಯಾನ್ಸರ್, ಅಣ್ಣನಾಲ ಕ್ಯಾನ್ಸರ್ ಇದೆಲ್ಲ ಬರೋದಿಲ್ಲ ಗೆಣಸಲ್ಲಿ. ಮತ್ತು ತುರ್ಕಿ ಬರೋದಿಲ್ಲ ಸೌತೆಕಾಯಿಯಲ್ಲಿ. ಸೌತೆ ಮುಳ್ಳು ಸೌತೆ ಅಲ್ಲ, ಸೌತೆ ಒರಿಜಿನಲ್ ಸೌತೆಯಲ್ಲಿ ತುರ್ಕಿ ಬರೋದಿಲ್ಲ. ಅದು ಸಿಪ್ಪೆ ತೆಗಿಬಾರ್ದು, ಪದಾರ್ಥ ಮಾಡುವಾಗ ಸಿಪ್ಪೆ ತೆಗಿಬಾರ್ದು. ಮುಂಚೆ ಅದು ಯಾಕೆ ಸೌತೆ ದೋಸೆ ಮಾಡೋದು, ಸೌತೆ ಇದೆಲ್ಲ ಮಾಡೋದು? ಮುಂಚೆ ಸೌತೆ ಸಿಪ್ಪೆ ತೆಗೆದು ದೋಸೆ ಮಾಡ್ತಾರೆ, ಈಗ ಸಿಪ್ಪೆ ತೆಗೆದು. ಮುಂಚೆ ಅದು ಸಿಪ್ಪೆ ತೆಗೆದಿಲ್ಲ, ಅಕ್ಕಿ ತಿನ್ನ ಮಗ ಅನ್ಪೇರು ಹಾಗೆ. ಆಮೇಲೆ ಬೇರೆ ತರಕಾರಿ ಯಾವುದು ತರಕಾರಿಯಲ್ಲಿ ಈಗಿನ ತರಕಾರಿ ಏನು ಗೊತ್ತಿದೆ? ಬೆಂಡೆಕಾಯಿ ತಿನ್ನಿ, ಜಾಯಿಂಟ್ಸ್ ಇಲ್ಲ, ಇದು ಶುಗರ್ ಬರೋದಿಲ್ಲ. ಬೆಂಡೆಕಾಯಿಗೆ ನೀರು ಕುಡಿದಲ್ಲ, ಬೇಯಿಸಿ ತಿನ್ನಿ, ಪದಾರ್ಥ ಪಲ್ಯ ಮಾಡ್ತೀನಿ, ಏನಾಗೋದಿಲ್ಲ. ತರಕಾರಿಯಲ್ಲಿ ಯಾವುದೂ ತೊಂದರೆ ಇಲ್ಲ. ನಿಜ ತರಕಾರಿಯಲ್ಲಿ ಒಳ್ಳೆಯದು ಬೂದಿಗುಂಬಳ, ಹೀರೆಕಾಯಿ, ಪಡವಲಕಾಯಿ. ಯಾಕೆ ಅಂತ ಹೇಳಿದೆ, ಅದಕ್ಕೆ 3 ತಿಂಗಳು ಟೈಮ್ ಉಂಟಾಗಲಿಕ್ಕೆ. ಕ್ಯಾರೆಟ್, ಬಿರಿಟ್ ಎಲ್ಲ ಆಗೋದು 25 ದಿವಸ ಮೇಲೆ ತೆಗೆದಾಗಬೇಕು. ಅದು ಏನು ಪವರ್ ಇಲ್ಲ, ಅದರಲ್ಲಿ ಏನು ಪವರ್ ಇಲ್ಲ. ಹೀರೆಕಾಯಿ, ಪಡವಲಕಾಯಿ, ಸೋರೆಕಾಯಿ, ಬೂದಿಗುಂಬಳ ಇದೆಲ್ಲ ಒಳ್ಳೆಯದು. ಯಾರು ತಿಂತಾರೆ, ಯಾರು ತಿನ್ನೋದಿಲ್ಲ.